ಅಚಲಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ನಾಲ್ಕು ಕರಾವಳಿ ಮೈದಾನಗಳು. ಈಗ ನಾವು ಭಾರತದ ನಾಲ್ಕನೇ ರೀತಿಯ ನೋಡ್ತಾ ಇದ್ದೀವಿ. ಇದು ಯಾವುದಿದು? ಕರಾವಳಿ ಮೈದಾನಗಳು. ಅಲ್ಲಿ ಭೂಪಟ ನೋಡಿ ಗೊತ್ತಾಗತ್ತಲ್ವಾ, ಒಂಥರ ತಿಳಿ ಹಸರಲ್ಲಿ ತೋರಿಸಿದೆ ಕರಾವಳಿ ಮೈದಾನಗಳು. ಆ ಕಡೆ ಮೇಲ್ಗಡೆ ಗುಜರಾತ್ನಿಂದ ಹಿಡಿದು ಕೆಳಗಡೆ ತುದಿ ತನಕ ಹೋಗಿ ಮತ್ತೆ ಈ ಕಡೆ ಪೂರ್ವದಲ್ಲಿ ಕಲ್ಕತ್ತಾ ತನಕ ಹೋಗಿದೆ ಅಲ್ವಾ. ಇವೆಲ್ಲ ಕರಾವಳಿ ಮೈದಾನಗಳು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ, ಕರಾವಳಿ ಪ್ರದೇಶದ ಬಗ್ಗೆ. ಈಗ ಕಡಲ ತೀರದ ಪರಿಚಯ ಮಾಡಿಕೊಳ್ಳೋಣ. ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ತಗ್ಗಾದ ಭೂಪ್ರದೇಶವನ್ನು ಕರಾವಳಿ ಮೈದಾನ ಎನ್ನುವರು. ಗೊತ್ತಾಯ್ತಾ ಮಕ್ಕಳೇ, ಸಮುದ್ರದ ಅಂಚಿಗೆ ಹಂಚ್ಕೊಂಡಿರುತ್ತಲ್ಲ, ಆ ಚಾಚಿಕೊಂಡಿರೋ ತಗ್ಗಾದ ಭೂಪ್ರದೇಶ. ಅಲ್ಲಿ ಜಾಸ್ತಿ ಎತ್ತರ ತಗ್ಗು ಇರಲ್ಲ, ಅಲ್ಲಿ ಎಲ್ಲ ತಗ್ಗಾಗೇ ಇರುತ್ತೆ ಭೂಪ್ರದೇಶ. ಇದಕ್ಕೆ ನಾವೇನಂತೀವಿ? ಕರಾವಳಿ ಮೈದಾನ ಅಂತಂತೀವಿ. ಅಂದರೆ ಸಮುದ್ರದ ಅಂಚಿಗೆ ಆ ದಂಡೆಯಲ್ಲಿ ಇರುತ್ತಲ್ಲ, ಇದಕ್ಕೆಲ್ಲ ಕರಾವಳಿ ಮೈದಾನ ಅಂತಂತೀವಿ. ಚಿತ್ರ ನೋಡಿ ಗೊತ್ತಾಗ್ತಿದೆ ಅಲ್ವಾ, ಒಂದು ಸಮುದ್ರ ಇದೆ ಪಕ್ಕದಲ್ಲಿ, ಈ ಕಡೆ ದಂಡೆ ಮೇಲೆ, ಇವೆಲ್ಲ ಕರಾವಳಿ ಮೈದಾನಗಳು. ಭಾರತದ ದೇಶಕ್ಕೆ ಉದ್ದವಾದ ಕರಾವಳಿ ಪ್ರದೇಶವಿದೆ. ನಮ್ಮ ದೇಶದಲ್ಲಿ ಅವುಗಳನ್ನು ಹೇಗೆ ಗುರುತಿಸಬಹುದು ಎಂದು ತಿಳಿಯೋಣ. ಭಾರತ ದೇಶಕ್ಕೆ ತುಂಬಾ ಉದ್ದವಾದ ಕರಾವಳಿ ಪ್ರದೇಶ ಇದೆ, ಅದನ್ನ ಹೇಗೆ ಗುರುತಿಸೋದು ತಿಳ್ಕೊಳ್ಳೋಣ ಬನ್ನಿ. ಮೊದಲು ಈ ಭೂಪಟ ನೋಡಿ, ಅಲ್ಲಿ ನೋಡಿ ಆ ಕೆಂಪು ದೊಳ್ಳೆ ಮಿಂಚ್ತಾ ಇದೆ ಅಲ್ವಾ, ಅದೇ ಆಗಲೇ ನೋಡೋದ್ವಲ್ಲ, ಮೇಲ್ಗಡೆ ಗುಜರಾತಿನ ಹಿಡಿದು ಕೆಳಗಡೆ ದಕ್ಷಿಣಕ್ಕೆ ಹೋಗಿ ಮತ್ತೆ ಈ ಕಡೆ ಪೂರ್ವದಲ್ಲಿ ಕಲ್ಕತ್ತಾ ತನಕ ಹಬ್ಬಿದೆ. ಇದು ಪೂರ್ತಿ ಆ ಮಿಂಚ್ತಾ ಇರೋ ಪ್ರದೇಶ ಎಲ್ಲನೂ ಕರಾವಳಿ ಪ್ರದೇಶ, ಭಾರತದ ಕರಾವಳಿ ಪ್ರದೇಶ. ಇದು ಎಷ್ಟು ಉದ್ದವಾಗಿದೆ ಅಲ್ವಾ ಮಕ್ಕಳೇ. ಕರಾವಳಿ ಮೈದಾನ ಹೇಗೆ ವಿಸ್ತರಿಸಿದೆ? ಭೂಪಟವನ್ನು ಗಮನಿಸು. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಪಶ್ಚಿಮ ಕರಾವಳಿ ಹಬ್ಬಿದೆ. ಏನು ಪಶ್ಚಿಮದಲ್ಲಿ ನೋಡಿದ್ರೆ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟ, ಅವೆರಡರ ನಡುವೆ ಬರುವಂಥ ಜಾಗನೇ ಪಶ್ಚಿಮ ಕರಾವಳಿ. ಅಲ್ಲಿ ಪೂರ್ತಿ ಅದು ಹಬ್ಬಿದೆ, ಕಾಣ್ತಾ ಇದ್ದೇನೆ ಚಿತ್ರದಲ್ಲಿ ನೋಡಿ. ಮೇಲ್ಗಡೆ ಗುಜರಾತಿನ ಹಿಡಿದು ಆ ಕೆಂಪು ಕೊಟ್ಟಿದೆಯಲ್ಲ ಒಂಥರ ತಿಳಿಗೆಂಪು, ಅವೆಲ್ಲ ಪಶ್ಚಿಮ ಘಟ್ಟಗಳು. ಆ ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರ ಅದ್ರ ನಡುವೆ ಬರುವಂಥ ಪ್ರದೇಶನೇ ಪಶ್ಚಿಮ ಕರಾವಳಿ ಪ್ರದೇಶ. ಅರ್ಥ ಆಯ್ತಾ ಮಕ್ಕಳೇ? ಇದು ಉತ್ತರದಲ್ಲಿ ಗುಜರಾತಿನ ಕಚ್ ಖಾರಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ ಭೂಶಿರದವರೆಗೂ ವಿಸ್ತರಿಸಿದೆ. ಇದೆಲ್ಲಿ ತನಕ ಇದೆ ಪಶ್ಚಿಮ ಕರಾವಳಿ ಅನ್ನೋದು? ನೋಡಿ, ಉತ್ತರದಲ್ಲಿ ಗುಜರಾತಿನ ಕಚ್ ಖಾರಿ, ಅಲ್ಲಿ ಮತ್ತೆ ನೋಡಿ ಒಂದು ಕೆಂಪು ವೃತ್ತ ಅಲ್ಲಿ ಮಿನುಗ್ತಾ ಇದೆ ಅಲ್ವಾ ಮೇಲ್ಗಡೆ, ಅದು ಗುಜರಾತಿನ ಕಚ್ ಪ್ರದೇಶ. ಅಲ್ಲಿಂದ ಶುರು ಆಗುತ್ತದೆ ಕಚ್ ಖಾರಿ ಅಂತಂತೀವಿ, ಅಂದರೆ ರನ್ ಆಫ್ ಕಚ್ ಅಂತಾರೆ ಇಂಗ್ಲೀಷ್ ಅದಕ್ಕೆ. ಅಲ್ಲಿಂದ ಶುರು ಆಗಿ ಅದು ಆ ಕರಾವಳಿ ಪ್ರದೇಶ ಕೆಳಗಡೆ ಕನ್ಯಾಕುಮಾರಿ ಭೂಶಿರದವರೆಗೂ. ಅದೇ ಅಲ್ವಾ ನಮ್ಮ ಕೆಳಗಡೆ ನಮ್ಮ ದಕ್ಷಿಣ ಭಾರತದಲ್ಲಿ ಕೊನೆಯಲ್ಲಿರ್ತ ಕನ್ಯಾಕುಮಾರಿ, ಅಲ್ಲಿ ತನಕ ಇದು ಹಬ್ಬಿದೆ. ಇದು ಪಶ್ಚಿಮ ಕರಾವಳಿ ಪ್ರದೇಶ. ಅರ್ಥ ಆಯ್ತಾ ಮಕ್ಕಳೇ? ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ನಡುವೆ ಪೂರ್ವ ಕರಾವಳಿ ಪ್ರದೇಶವಿದೆ. ಈ ಪಶ್ಚಿಮ ಕರಾವಳಿ ತಿಳ್ಕೊಂಡ್ವಿ, ಪೂರ್ವ ಕರಾವಳಿ ಪ್ರದೇಶ ಎಲ್ಲಿದೆ ಅದು? ಈ ಕಡೆ ಬಂಗಾಳ ಕೊಲ್ಲಿ, ಬಂಗಾಳ ಕೊಲ್ಲಿ ಈ ಕಡೆ ಸಮುದ್ರ ಅಲ್ವಾ, ಅದು ಪೂರ್ವಕ್ಕಿದೆ. ಅದು ಮತ್ತೆ ಪೂರ್ವ ಘಟ್ಟಗಳು, ಅಂದರೆ ಪೂರ್ವ ಘಟ್ಟಗಳು ನೋಡಿ ಇಲ್ಲಿ ಕಾಣಿಸ್ತಾ ಒಂಥರ ಬಿಳಿ ಇದರಲ್ಲಿ ತೋರಿಸಿದೆವಲ್ಲ ಪೂರ್ವ ಘಟ್ಟಗಳು, ಆ ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿ ಸಮುದ್ರ ಅವೆರಡು ನಡುವೆ ಬರೋ ಪ್ರದೇಶನೇ ಏನದು? ಪೂರ್ವ ಕರಾವಳಿ ಪ್ರದೇಶ. ಅರ್ಥ ಆಯ್ತಾ ಮಕ್ಕಳೇ? ಇದಕ್ಕೆ ನಾವು ಪೂರ್ವ ಕರಾವಳಿ ಅಂತಂತೀವಿ. ಇದು ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಇದೆಲ್ಲಿ ತನಕ ಇದೆ ನೋಡಿ ಮಕ್ಕಳೇ, ಅಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದೆ ಅಲ್ಲಿ ಮೌತ್ ಆಫ್ ಗಂಗಾ ಅಂತ ಬರಿದೆ, ಕಾಣ್ತಾ ಇದೆಯಾ? ಅಂದರೆ ಗಂಗಾ ನದಿ ಕಡಲನ್ನು ಸೇರುತ್ತಲ್ಲ, ಅಲ್ಲಿ ಬಂಗಾಳ ಕೊಲ್ಲಿನ ಸೇರುತ್ತಲ್ಲ, ಅದೇ ಗಂಗಾ ನದಿಯ ಮುಖಜ ಭೂಮಿ. ಆ ಗಂಗಾ ನದಿಯ ಮುಖಜ ಭೂಮಿಯಿಂದ ಹಿಡಿದು ಕೆಳಗಡೆ ಕನ್ಯಾಕುಮಾರಿವರೆಗೂ ಹಬ್ಬಿದೆ ಇದು. ಇದು ಪೂರ್ವ ಕರಾವಳಿ ಪ್ರದೇಶ.
ಅರ್ಥ ಆಗ್ತಿದ್ಯಾ? ಭಾರತದ ಎರಡೂ ಕರಾವಳಿಯಲ್ಲೂ ಪ್ರಮುಖ ಬಂದರುಗಳನ್ನು ಗುರುತಿಸಲಾಗಿದೆ. ಈ ಕರಾವಳಿ ಪ್ರದೇಶದಲ್ಲಿ ಬಂದರು ಅಂತಂತೀವಿ. ಏನು ಬಂದರು ಅಂತಂದ್ರೆ, ಹಡಗು ಎಲ್ಲ ಬಂದಲ್ಲಿ ನಿಂತ್ಕೊಳ್ಳುತ್ತಲ್ವಾ, ಹಡಗು ನಿಂತ್ಕೊಂಡು ಅಲ್ಲಿಂದ ಸಾಮಾನು ಸರಕು ಅವುಗಳನ್ನೆಲ್ಲ ನಾವು ಬೇರೆ ಬೇರೆ ದೇಶಕ್ಕೆ ಕಳಿಸ್ಬೋದು. ಸೊ ಅಲ್ಲಿಂದ ತಗೊಂಬಂದಿದ್ದಲ್ಲಿ ಇಳಿಸ್ಕೋಬಹುದು. ಅದಕ್ಕೆ ನಾವು ಬಂದರು ಅಂತಂತೀವಿ. ಈ ಭಾರತದ ಎರಡೂ ಕರಾವಳಿಗಳು, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಲಿ ಪ್ರಮುಖ ಬಂದರುಗಳಿವೆ. ಯಾವ್ಯಾವ್ದದು ತಿಳ್ಕೊಳ್ಳ ಬನ್ನಿ. ಈಗ ನೋಡಿ, ಕಾಂಡ್ಲಾ ಇದು ಗುಜರಾತ್ ರಾಜ್ಯದಲ್ಲಿದೆ, ಮುಂಬೈ ಮತ್ತು ನವಶೇವಾ ಅಂತ. ನವಶೇವಾ ಅನ್ನೋದು ಅಲ್ಲಿ ಬಂದರಿನ ಹೆಸರು ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ, ಹಾಗಾಗಲಿ ಅದು ನವಶೇವಾ ಅನ್ನೋ ಕಡೆ ಬರುತ್ತೆ. ಚಿತ್ರದಲ್ಲಿ ಕಾಣ್ತಾ ಇದೆ ಒಂದೊಂದೇ ನಿಮಗೆ ನೋಡಿ, ಮೇಲ್ಗಡೆ ಕಾಂಡ್ಲಾ, ಅದರ ನಂತರ ಮುಂಬೈ ಮತ್ತು ನವಶೇವಾ. ಈ ನವಶೇವಾ ಮತ್ತು ಮುಂಬೈ ಎಲ್ಲಿ ಬರುತ್ತೆ? ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ. ಅದಾದಮೇಲೆ ಮರ್ಮಗೋವಾ, ಮರ್ಮಗೋವಾ ಎಲ್ಲಿದೆ? ಇದು ಗೋವಾ ರಾಜ್ಯದಲ್ಲಿದೆ. ಆಮೇಲೆ ನವಮಂಗಳೂರು, ಈ ನವಮಂಗಳೂರು ಬಂದು ಎಲ್ಲಿದೆ ಮಕ್ಕಳೇ? ನಮ್ಮ ಕರ್ನಾಟಕದಲ್ಲಿದೆ ಈ ನವಮಂಗಳೂರು ಬಂದರು, ಗೊತ್ತಾಯ್ತಾ? ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಅದಾದಮೇಲೆ ಕೆಳಗಡೆ ಕೊಚ್ಚಿ, ಈ ಕೊಚ್ಚಿ ಅನ್ನೋದು ಕೇರಳ ರಾಜ್ಯದಲ್ಲಿದೆ. ಇವೆಲ್ಲನೂ ಪಶ್ಚಿಮದಲ್ಲಿರುವಂಥ ಪ್ರಮುಖ ಬಂದರುಗಳು. ಯಾವ್ಯಾವುದು ಮತ್ತೆ ಒಂದ್ಸಲ ನೋಡ್ಕೊಂಡು ಮೇಲಿಂದ ನೋಡಿ ಹೆಸರುಗಳು: ಕಾಂಡ್ಲಾ, ಮುಂಬೈ, ಜವಾಹರ್ಲಾಲ್ ನೆಹರು ಪೋರ್ಟ್ ಅದು ನವಶೇವಾ ಅಂತಂತೀವಿ, ಆಮೇಲೆ ಮರ್ಮಗೋವಾ, ನವಮಂಗಳೂರು ಮತ್ತು ಕೊಚ್ಚಿ. ಇವೆಲ್ಲ ಪಶ್ಚಿಮದಲ್ಲಿರುವಂಥ ಪ್ರಮುಖ ಬಂದರುಗಳು. ಗೊತ್ತಾಯ್ತಾ? ಹಾಗಾದ್ರೆ ಪೂರ್ವದಲ್ಲಿ ಯಾವ್ದಿದೆ ಬಂದರುಗಳು? ಮತ್ತೆ ಇಲ್ಲಿ ನೋಡಿ ಕೊಟ್ಟಿದೆ ಭೂಪಟದಲ್ಲಿ, ಭಾರತದ ಭೂಪಟದಲ್ಲಿ ತೂತ್ತುಕುಡಿ, ಚೆನ್ನೈ ಮತ್ತು ಎನ್ನೋರ್ ಕಾಣ್ತಾ ಇದೆಯಾ ಮಕ್ಕಳೇ? ಕೆಳಗಡೆ ನೋಡಿ ಟುಟ್ಟುಕಾರಿನ್ ಅಂತ ಬರ್ದಿ ಇಂಗ್ಲಿಷ್, ಅದಕ್ಕೆ ಅದನ್ನು ತೂತ್ತುಕುಡಿ ಅಂತಂತೀವಿ. ಆಮೇಲೆ ಚೆನ್ನೈ, ಆಮೇಲೆ ಎನ್ನೋರ್, ಇವು ಮೂರು ಎಲ್ಲಿ ಬರುತ್ತೆ? ತಮಿಳ್ನಾಡು ರಾಜ್ಯದಲ್ಲಿ ಬರುತ್ತೆ. ಆಮೇಲೆ ವಿಶಾಖಪಟ್ಟಣ, ವಿಶಾಖಪಟ್ಟಣ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ. ಆಮೇಲೆ ಸ್ವಲ್ಪ ಮೇಲಿಕ್ಕೆ ಹೋದ್ರೆ ಪಾರಾದೀಪ್ ಅಂತೀವಿ, ಪಾರಾದೀಪ್ ಅನ್ನೋದು ಒರಿಸ್ಸಾ ರಾಜ್ಯದಲ್ಲಿ ಬರುತ್ತೆ. ಆಮೇಲೆ ಮೇಲ್ಗಡೆ ಹಾಲ್ದಿಯಾ ಮತ್ತು ಕಲ್ಕತ್ತಾ, ಈ ಹಾಲ್ದಿಯಾ ಮತ್ತು ಕೋಲ್ಕತ್ತಾ ಎಲ್ಲಿ ಬರುತ್ತಿದ್ದು? ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬರುತ್ತೆ. ಇವೆಲ್ಲನೂ ಭಾರತದ ಪ್ರಮುಖ ಬಂದರುಗಳು. ಇವೆಲ್ಲ ಪೂರ್ವದಲ್ಲಿರುವಂಥ ಬಂದರುಗಳು. ಮತ್ತೆ ಕೆಳಗಡೆ ಒಂದು ಹೆಸರುಗಳು ನೋಡ್ಕೊಂಬನ್ನಿ: ತೂತ್ತುಕುಡಿ, ಚೆನ್ನೈ, ಎನ್ನೋರ್, ವಿಶಾಖಪಟ್ಟಣ, ಪಾರಾದೀಪ್, ಹಾಲ್ದಿಯಾ ಮತ್ತು ಕೋಲ್ಕತ್ತಾ. ಇವೆಲ್ಲ ಪೂರ್ವ ಕರಾವಳಿ ಪ್ರದೇಶದಲ್ಲಿರುವಂಥ ಪ್ರಮುಖ ಬಂದರುಗಳು. ಇವಿಷ್ಟೂ ಭಾರತದ ಪ್ರಮುಖ ಬಂದರುಗಳು. ಅರ್ಥ ಆಯ್ತಾ? ನವಮಂಗಳೂರು ಬಂದರು ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂಬತ್ತನೆಯ ಸ್ಥಾನದಲ್ಲಿದೆ. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ನೋಡಿ ಮಕ್ಕಳೇ, ಕೆಳಗಡೆ ಚಿತ್ರ ಕಾಣ್ತಾ ಇದೆಯಲ್ಲ, ಅದು ಮಂಗಳೂರು ಬಂದರದ ಚಿತ್ರ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಒಂದು ಹಡಗು ಬಂದು ನಿಂತಿದೆ ಅಲ್ಲಿ, ಕಾಣ್ತಾ ಇದೆಯಾ? ಅಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಲಾರಿನಲ್ಲಿ ಅವೆಲ್ಲ ತಂದು ಅದಕ್ಕೆ ಯಾವ್ಯಾವ್ದೋ ಸಾಮಾನು ತಂದು ಲಾರಿನಲ್ಲಿ ಹಡಗಿಗೆ ತುಂಬಿಸ್ತಾ ಇದ್ದಾರೆ ಅಲ್ವಾ. ನೋಡಿ ಹಡಗು ಎಷ್ಟು ದೊಡ್ಡ ಹಡಗದು. ಇದು ನವಮಂಗಳೂರು ಬಂದರಿನಲ್ಲಿದೆ. ಇದಕ್ಕೇನಂತೀವಿ ನಾವು? ಕರ್ನಾಟಕದ ಹೆಬ್ಬಾಗಿಲು. ನೋಡಿ ಇಂಗ್ಲೀಷಲ್ಲಿ ಕೊಟ್ಟಿದೆ, ಗೇಟ್ ವೇ ಟು ಕರ್ನಾಟಕ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಲ್ವಾ. ನವಮಂಗಳೂರು ಅಲ್ಲಿರೋ ಬಂದರನ್ನ ನಾವು ಏನಂತೀವಿ? ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ನಾವು. ಕರಾವಳಿ ಪ್ರದೇಶದ ಪ್ರಮುಖ ಲಕ್ಷಣಗಳು. ಈ ಕರಾವಳಿ ಪ್ರದೇಶದ ಪ್ರಮುಖ ಲಕ್ಷಣಗಳೇನು ನೋಡೋಣ ಬನ್ನಿ. ಮೊದಲನೇದು, ಮೀನುಗಾರಿಕೆ ಇಲ್ಲಿನ ಜನರ ಪ್ರಮುಖ ಕಸುಬು. ಇಲ್ಲಿನ ಜನರ ಪ್ರಮುಖ ಕಸುಬೇನು? ಮೀನುಗಾರಿಕೆ. ಸಮುದ್ರದಲ್ಲಿ ಹೋಗಿ ಮೀನು ಹಿಡಿದು ಅದನ್ನು ತಂದು ಮಾರೋದು. ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, ಅವರೆಲ್ಲ ಅದನ್ನು ತಯಾರು ಮಾಡ್ಕೋತಿದ್ದಾರೆ. ಮೀನು ಹಿಡಿಯಕ್ಕೆ ಹೋಗಿ ದೊಡ್ಡ ದೊಡ್ಡ ಬಲೆಗಳನ್ನೆಲ್ಲ ಆ ದೋಣಿನಲ್ಲಿ ಎಲ್ಲ ಇಟ್ಕೊಂಡು ಹೊಡಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಲ್ವಾ, ತಯಾರು ಮಾಡ್ಕೋತಿದ್ದಾರೆ ಎಲ್ಲರೂ. ಬಹುತೇಕ ಜನರು ಮೀನು ಮತ್ತು ಸೀಗಡಿಯನ್ನು ತಮ್ಮ ಆಹಾರ ಪದಾರ್ಥವಾಗಿ ಬಳಸುತ್ತಾರೆ. ಇಲ್ಲಿನ ಬಹುತೇಕ ಜನರು ಮೀನು ಮತ್ತು ಸೀಗಡಿ ಅದನ್ನೆಲ್ಲ, ಅದು ಒಂಥರ ಪ್ರಕಾರದ ಮೀನಲ್ವಾ, ಅದನ್ನು ತಮ್ಮ ಆಹಾರ ಪದಾರ್ಥವಾಗಿ ಇಲ್ಲಿ ಬಳಸ್ತಾರೆ ಈ ಕರಾವಳಿ ಪ್ರದೇಶದ ಜನರು. ಬಸಳೆ ಸೊಪ್ಪು, ತೊಂಡೆಕಾಯಿ, ಸಾಂಬಾರ್ ಸೌತೆ ಮತ್ತು ಅಲಸಂದೆ ಇವುಗಳನ್ನು ಸಹ ಆಹಾರವಾಗಿ ಬಳಸುತ್ತಾರೆ. ಮೀನಷ್ಟೇ ಅಲ್ಲದೇ
ನೋಡಿ ಬಸಳೆ ಸೊಪ್ಪು ಕಾಣ್ತಾ ಇದೆಯಾ ಮೇಲ್ಗಡೆಯಲ್ಲಿ, ಹಸಿರು ಬಣ್ಣದ್ದು ಬಳ್ಳಿ ಬಳ್ಳಿ ಥರ ಇರ್ತಾಳೋ ಬಸಳೆ ಸೊಪ್ಪು ನೋಡಿದಿರಲ್ಲ ಎಲ್ಲರೂನುವೆ. ಆಮೇಲೆ ಈ ಕಡೆ ಪಕ್ಕದಲ್ಲಿ ನೋಡಿ ತೊಂಡೆಕಾಯಿ, ಹಸಿರು ಬಣ್ಣದ ಕಾಯಿಗಳು, ತೊಂಡೆಕಾಯಿ ಅಲ್ವಾ, ಒಳಗಡೆ ಕೆಂಪಗಿರುತ್ತೆ ಹಣ್ಣಾದಮೇಲೆ. ಕೆಳಗಡೆದು ಅಲ್ಲಿ ನೋಡಿ ಎಡಗಡೆ ಚಿತ್ರ, ಸಾಂಬಾರ್ ಸೌತೆ ಅಂತ ಅಂತೀವಿ ಅಲ್ವಾ, ಮಂಗಳೂರು ಸೌತೆ ಅಂತ ಅಂತಾರೆ ಕೆಲವು ಕಡೆ ಇದಕ್ಕೆ, ಸಾಂಬಾರ್ ಸೌತೆಕಾಯಿ ಇದು. ಆಮೇಲೆ ಅಲಸಂದೆ ಚಿತ್ರ ಕಾಣ್ತಾ ಇದೆಯಾ, ಅದು ಬಿಳಿ ಅಲಸಂದೆ ಥರದ್ದು. ಇವುಗಳನ್ನು ಸಹ ಇಲ್ಲಿ ಆಹಾರವಾಗಿ ಬಳಸ್ತಾರೆ ಈ ಕರಾವಳಿ ಪ್ರದೇಶದ ಜನರು. ಭತ್ತ, ಅಡಿಕೆ, ಗೇರು, ಏಲಕ್ಕಿ, ನೇಂದ್ರ, ಚಂದ್ರಬಾಳೆ ಮತ್ತು ತರಕಾರಿ ಬೆಳೆಗಳನ್ನು ಇಲ್ಲಿ ಕಾಣಬಹುದು. ಯಾವ ರೀತಿ ಬೆಳೆಗಳನ್ನು ಬೆಳೀತಾರೆ, ಭತ್ತ ಗೊತ್ತಲ್ವ ನಿಮಗೆ, ಅದರಿಂದ ಅಕ್ಕಿ ಮಾಡ್ತೀವಿ. ಆಮೇಲೆ ಅಡಿಕೆ ನೋಡಿ ಚಿತ್ರ ಕಾಣ್ತಾ ಇದೆ ಅಲ್ಲಿ, ಅಡಿಕೆ ಮರ ಅಲ್ಲಿ ಅಡಿಕೆ ಬಿಟ್ಟಿದೆ. ಅಲ್ಲಿ ಒಳಗಡೆ ಒಂದು ಚಿತ್ರದಲ್ಲಿ ತೋರಿಸಿದ್ವಿ ಅಡಿಕೆ ಬೀಜ ಅಲ್ವಾ, ಅದನ್ನು ತಯಾರು ಮಾಡಿದ್ರೆ ಹಿಂಗೆ ಕಾಣುತ್ತೆ ಅಡಿಕೆ ಅಂತ ನಮಗೆ, ಅಡಿಕೆ ಚೂರುಗಳು. ಆಮೇಲೆ ಗೇರು, ಗೇರು ಅಂದ್ರೆ ಏನು ಮಕ್ಕಳೇ ನೋಡಿ ಚಿತ್ರ ಕಾಣ್ತಾ ಇದೆ, ಕೆಂಪು ಕೆಂಪು ಹಣ್ಣುಗಳು ಗೇರು ಹಣ್ಣು ಅಂತ ಅಂತೀವಿ. ಕೆಳಗಡೆ ಅದ್ರ ಬೀಜ ಏನದು ಬೀಜ ಅದು, ಅದೇ ಗೋಡಂಬಿ ಅಲ್ವಾ ನೋಡಿ ಪಕ್ಕದಲ್ಲಿ ಚಿತ್ರ ಕಾಣ್ತಾ ಇದೆ, ಅಲ್ಲಿ ಗೋಡಂಬಿನೂ ತೋರಿಸಿದ್ವಿ ಪಕ್ಕದಲ್ಲಿ. ಅದನ್ನು ಸಂಸ್ಕರಿಸಿದ ಮೇಲೆ ಅಥವಾ ಗೋಡಂಬಿ ಸಿಗುತ್ತೆ ನಮ್ಗೆ ಅದರಲ್ಲಿ. ಏಲಕ್ಕಿ ಕೆಳಗಡೆ ನೋಡಿ, ಏಲಕ್ಕಿ ಕಾಣ್ತಾ ಇದೆಯಾ ಮೊದಲು, ಚಿತ್ರದಲ್ಲಿ ಕಾಣ್ತಾ ಇಲ್ಲ ಏಲಕ್ಕಿ. ಆಮೇಲೆ ನೇಂದ್ರಬಾಳೆ ಮತ್ತು ಚಂದ್ರಬಾಳೆ ಅಂತಂತೀವಿ, ಆ ಹಳದಿ ಬಣ್ಣದ್ದು ನೇಂದ್ರಬಾಳೆ, ಕೆಳಗಡೆದು ಚಂದ್ರಬಾಳೆ ಒಂಥರ ಚಂದ್ರದ ಕಲರ್ ಇದೆ ಅಲ್ವಾ, ಕೇಸರಿ ಬಣ್ಣದ ಥರ ಇದೆ ಅದು, ಅದು ಚಂದ್ರಬಾಳೆ. ಆಮೇಲೆ ತರಕಾರಿಗಳು, ವಿವಿಧ ರೀತಿಯ ತರಕಾರಿಗಳನ್ನ ಇಲ್ಲಿ ಬೆಳೀತಾರೆ, ಇಲ್ಲಿನ ಜನರು ಇದನ್ನೇ ಪ್ರಮುಖವಾಗಿ ಬೆಳೆಯೋದು, ಇವೆಲ್ಲ ಇಲ್ಲಿ ಬೆಳೆಯುವಂಥ ಪ್ರಮುಖ ವಸ್ತುಗಳು. ಕುಚ್ಚಲಕ್ಕಿಯ ಸೇವನೆ ಇಲ್ಲಿ ಜನಪ್ರಿಯವಾಗಿದೆ. ಏನ್ ಮಕ್ಕಳೇ ಕುಚ್ಚಲಕ್ಕಿ ಅಂದ್ರೆ ನೋಡಿ, ಮೊದಲು ಅಲ್ಲಿ ಮೇಲ್ಗಡೆ ಎಡಗಡೆ ಚಿತ್ರ ನೋಡಿ, ಅದು ಕುಚ್ಚಲಕ್ಕಿ ಅಂತ ಅಂತೀವಿ. ಅಂದ್ರೆ ನಮ್ಮ ಬಿಳಿ ಅಕ್ಕಿ ತರ ಇರಲ್ಲ ಈ ಅಕ್ಕಿ, ಸ್ವಲ್ಪ ಕಂದು ಬಣ್ಣಕ್ಕಿದೆ, ಕಾಣ್ತಾ ಇದೆ ನಿಮ್ಗೆ ಅಲ್ಲಿ. ಆಮೇಲೆ ಕೆಳಗಡೆ ಅದ್ರದವ್ರಿಗೆ ಅನ್ನ ಕೊಟ್ಟಿದೆ ಅಲ್ಲಿ, ಕುಚ್ಚಲಕ್ಕಿ ಅನ್ನ ಮಾಡಿದ್ರೆ ಈ ತರ ಆಗುತ್ತೆ, ಬಾಯಿಲ್ಡ್ ರೈಸ್ ಅಂತ ಅಂತೀವಿ ಇಂಗ್ಲಿಷ್ ಅಲ್ಲಿ ಇದಕ್ಕೆ. ಈ ಬಾಯಿಲ್ಡ್ ರೈಸು ಈ ತರ ಕಾಣುತ್ತೆ, ನಮ್ಮ ಅನ್ನ ಎಲ್ಲ ಒಂಥರ ಬಿಳಿಗಿರುತ್ತಲ್ವಾ ತುಂಬಾ, ಅದು ಇದು ತರ ಬೇರೆ ತರ ಇರುತ್ತೆ ಅನ್ನ ಇದು, ಆಯ್ತಾ. ಈ ಕುಚ್ಚಲಕ್ಕಿ ಸೇವನೆಯಲ್ಲಿ ತುಂಬಾ ಜನಪ್ರಿಯ, ನೀವು ಕೂಡ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಕುಚ್ಚಲಕ್ಕಿ ಸೇವನೆ ಮಾಡ್ಬೋದು ನೀವು ಕೂಡ, ಬಾಯಿಲ್ಡ್ ರೈಸ್ ತಿನ್ಬೋದು. ಅತೀ ಮಳೆಯ ಕಾರಣವಾಗಿ ಇಳಿಜಾರು ವಿನ್ಯಾಸದ ಮನೆಗಳ ಮೇಲ್ಛಾವಣಿಗಳು ಇಲ್ಲಿ ಸಾಮಾನ್ಯ. ಈ ಕರಾವಳಿ ಪ್ರದೇಶ ಸ್ವಲ್ಪ ಹೆಚ್ಚಾಗಿ ಮಳೆ ಬೀಳುತ್ತೆ, ಹಾಗಾಗಿ ಇಲ್ಲಿ ಇಳಿಜಾರು ವಿನ್ಯಾಸದ ಮನೆಗಳ ಮೇಲ್ಛಾವಣಿಗಳು, ಮನೆಗಳ ಮೇಲ್ಛಾವಣಿ ಹೆಂಗಿರುತ್ತೆ, ಇಳಿಜಾರು ವಿನ್ಯಾಸ ಅಂದ್ರೆ ಮಳೆ ಬಿದ್ದರೆ ತಕ್ಷಣ ಹಾರ್ಕೊಂಡು ಕೆಳಗೆ ಬಿದ್ದೋಗ್ಬಿಡ್ಬೇಕು, ಅದೆಲ್ಲ ಪೂರ್ತಿ ಮಳೆ ಹೊಟ್ಟೋಗ್ಬಿಡ್ಬೇಕು ನೀರೆಲ್ಲ. ನಮ್ಮ ಕಡೆ ಎಲ್ಲ ತಾರಸಿ ಥರ ಇರುತ್ತಲ್ಲ ಮನೆ, ಆ ಥರ ಇಲ್ಲಿ ಮನೆಗಳು ತುಂಬ ಕಡಿಮೆ, ಎಲ್ಲ ಈ ಥರ ಇಳಿಜಾರು ಇರುವಂಥ ಮೇಲ್ಛಾವಣಿಗಳೇ ಇಲ್ಲಿ ಮನೆಗಳು ಹೆಚ್ಚಾಗಿ ಕಾಣುತ್ತೆ. ನೋಡಿ ಚಿತ್ರದಲ್ಲಿ ಕಾಣ್ತಾ ಇದ್ದಾವೆ ಅಲ್ಲಿ ಇಳಿಜಾರು, ಮೇಲ್ಗಡೆ ಮನೆ ನೀರು ಬಿದ್ದ ತಕ್ಷಣ ಅಲ್ಲಿಂದ ಕೆಳಗೆ ಬಿದ್ದು ಹೊಟ್ಟೋಗ್ಬಿಡ್ಬೇಕು ಹರ್ಕೊಂಡು. ಅಲ್ಲಿ ನೋಡಿ ಕಾಣ್ತಾ ಇದೆಯಾ ಮಕ್ಕಳೇ, ಆ ಕಾಂಪೌಂಡ್ ಥರದ್ನೆಲ್ಲ ಎಷ್ಟೊಂಥರ ಪಾಚಿ ಥರ ಕಟ್ಟಿದೆ ಅಲ್ವಾ, ಹಸಿರಾಗಿ, ಯಾಕೆ ಕಟ್ಟತ್ತದು, ಇಲ್ಲಿ ತುಂಬ ಮಳೆ ಜಾಸ್ತಿ ಆಗಿರೋದ್ರಿಂದ ಆ ರೀತಿ ಇವೆಲ್ಲ ಇಲ್ಲಿ ಕಾಣುತ್ತೆ ನಮಗೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೇ, ಮತ್ತೆ ಕೆಲವು ಪ್ರಶ್ನೆಗಳು ಕೊಟ್ಟಿದೆ ಈಗ ಉತ್ತರ ಬರೆಯಕ್ಕೆ ಪ್ರಯತ್ನ ಮಾಡೋಣ ಬನ್ನಿ. ಈಗ ಕರ್ನಾಟಕದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ, ಗೊತ್ತಲ್ವ ಮಕ್ಕಳೇ ನಿಮ್ಗೆ ಉತ್ತರ ಇದಕ್ಕೆ, ಕರ್ನಾಟಕದ ಕರಾವಳಿ ಪಕ್ಕದಲ್ಲಿ ಯಾವ ಸಮುದ್ರ ಬರುತ್ತೆ, ಹೌದು ಕರ್ನಾಟಕದ ಕರಾವಳಿ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿದೆ ಅಲ್ವಾ. ಕರ್ನಾಟಕದ ಯಾವ ಜಿಲ್ಲೆಗಳು ಕರಾವಳಿ ಭಾಗಕ್ಕೆ ಸೇರುತ್ತವೆ, ಕರ್ನಾಟಕದ ಕರಾವಳಿನಲ್ಲಿ ಯಾವ್ಯಾವ ಜಿಲ್ಲೆ ಬರುತ್ತೆ, ನೋಡಿ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಕರಾವಳಿ ಭಾಗಕ್ಕೆ ಸೇರುತ್ತವೆ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಮೂರು ಜಿಲ್ಲೆಗಳು ಕರಾವಳಿ ಪ್ರದೇಶಕ್ಕೆ ಸೇರುತ್ತೆ. ಭಾರತದ ಪಶ್ಚಿಮ ಕರಾವಳಿ ಭಾಗದ ಪ್ರಮುಖ ಬೆಳೆಗಳನ್ನು ಪಟ್ಟಿ ಮಾಡು. ಆಗಲೇ ನೋಡಿದ್ವಲ್ಲ ಇದು ಪಶ್ಚಿಮ ಕರಾವಳಿ ಭಾಗದ ಪ್ರಮುಖ ಬೆಳೆಗಳು ಯಾವುದು ಅಂತ ಕೇಳಿದ್ದಾರೆ. ಭಾರತದ ಪಶ್ಚಿಮ ಕರಾವಳಿ ಭಾಗದ ಪ್ರಮುಖ ಬೆಳೆಗಳು ಯಾವುದು, ತೆಂಗು, ಅಡಿಕೆ, ಗೇರು, ಏಲಕ್ಕಿ, ಮೆಣಸು ಮುಂತಾದವು ಅಲ್ವಾ ಮಕ್ಕಳೇ, ಇವೆಲ್ಲ ನೋಡಿದ್ವಿ ಆಗಲೇ ತಿಳ್ಕೊಂಡ್ವಿ. ಕರ್ನಾಟಕದ ಕಡಲ ಆಹಾರ ಪದಾರ್ಥಗಳಿಗೆ ಬಹಳ ಬೇಡಿಕೆ ಇದೆ, ರಾಜ್ಯದಿಂದ
ಹೊರದೇಶಗಳಿಗೆ ಇವುಗಳನ್ನು ರಫ್ತು ಮಾಡಲಾಗುತ್ತದೆ. ಅವು ಯಾವುವು ನೋಡಿ ಮಕ್ಕಳೇ? ಕಡಲ ಆಹಾರ ಪದಾರ್ಥಗಳು ಅಂದರೆ ನಮ್ಮ ಕಡಲಿನಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳು. ಆಗಲೇ ನೋಡಿದ್ವಲ್ಲ, ಮೀನುಗಾರರು ಹೋಗಿ ತೊಗೊಂಬರ್ತಾರಲ್ವಾ. ಈ ರೀತಿಯ ಕಡಲ ಆಹಾರ ಪದಾರ್ಥಗಳು ತುಂಬ ನಮ್ಮ ಕರ್ನಾಟಕದಕ್ಕೆ ತುಂಬ ಬೇಡಿಕೆ ಇದೆ. ಅದನ್ನೆಲ್ಲ ತಂದು ಸಂಸ್ಕರಿಸಿ ರಫ್ತು ಮಾಡ್ತಾರೆ. ರಫ್ತು ಅಂದ್ರೇನು? ಬೇರೆ ಹೊರ ದೇಶಗಳಿಗೆ ಕಳಿಸ್ತಾರೆ. ಅದನ್ನು ಬೇರೆ ಹೊರ ದೇಶಗಳಲ್ಲಿ ಕರ್ನಾಟಕದ ಈ ಥರ ಆಹಾರ ಪದಾರ್ಥಕ್ಕೆ ತುಂಬ ಬೇಡಿಕೆ ಇದೆ. ಯಾವುವು ಈ ಥರ ಆಹಾರ ಪದಾರ್ಥಗಳು, ಯಾವ್ಯಾವುದು ನೋಡೋಣಂತೆ. ಬನ್ನಿ ಈಗ ನೋಡಿ, ಕರ್ನಾಟಕದಿಂದ ಹೊರ ದೇಶಗಳಿಗೆ ರಫ್ತು ಮಾಡಲಾಗುವ ಕಡಲ ಆಹಾರ ಪದಾರ್ಥಗಳು ಯಾವುದು? ವಿವಿಧ ರೀತಿಯ ಮೀನುಗಳು, ಸೀಗಡಿ ಮೀನು, ಸೀಜರ್ ಮೀನು, ಏಡಿ ಇತ್ಯಾದಿ. ಗೊತ್ತಾಯ್ತಾ ಮಕ್ಕಳೇ? ಈ ಮೀನುಗಳೇ ತುಂಬ ವಿವಿಧ ರೀತಿಯ ಮೀನುಗಳು ಬರುತ್ತೆ. ಅದಲ್ಲದೆ ಸೀಗಡಿ ಮೀನು ಇದೆ, ಸೀಜರ್ ಮೀನು, ಏಡಿ, ಈ ಮುಂತಾದ ಕಡಲ ಆಹಾರ ಪದಾರ್ಥಗಳನ್ನು ಕರ್ನಾಟಕದಿಂದ ರಫ್ತು ಮಾಡಲಾಗುತ್ತೆ. ಭೂಮಿಗೆ ಹೊಂದಿಕೊಂಡಂತೆ ಇರುವ ಕಡಿದಾದ ಅಂಚುಗಳಿಲ್ಲದ ಸಮತಟ್ಟಾದ ವಿಶಾಲ ಕಡಲ ತೀರಗಳು ಇವೆ. ಗೊತ್ತಾಯ್ತಾ? ಭೂಮಿಗೆ ಹೊಂದಿಕೊಂಡಂತೆ ಇರುವ ಕಡಿದಾದ ಅಂಚುಗಳಿಲ್ಲ, ಎಲ್ಲೂ ಕಡಿದಾದ ಅಂಚುಗಳಿರಲ್ಲ, ಸಮತಟ್ಟಾದ ವಿಶಾಲ ಕಡಲ ತೀರಗಳಿರುತ್ತೆ. ಇವುಗಳನ್ನು ಬೀಚ್ಗಳು ಎಂದು ಕರೆಯುತ್ತಾರೆ. ಗೊತ್ತಾಯ್ತಾ ಮಕ್ಕಳು? ಇದಕ್ಕೆ ನಾವು ಬೀಚ್ ಅಂತ ಹೆಸರು. ಇದಕ್ಕೆ ಅಂದರೆ ಎಲ್ಲೂ ಕಡಿದಾದ ಪ್ರದೇಶ ಇರೋದಿಲ್ಲ, ಸಮುದ್ರಕ್ಕೆ ಹೊಂದಿಕೊಂಡಂತೆ ಸಮತಟ್ಟಾದ ಪ್ರದೇಶ ಇರುತ್ತೆ. ಇದನ್ನೇ ನಾವು ಬೀಚ್ ಅಂತ ಅಂತೀವಿ. ಅಲ್ಲಿ ಚಿತ್ರ ನೋಡಿ ಕಾಣ್ತಾ ಇದೆಯಲ್ವಾ? ಬೀಚ್ ಅಂದ್ರೇನು? ಅಲ್ಲಿ ನಾವು ಜನರು ಆರಾಮಾಗಿ ಹೋಗಿ ಸಮುದ್ರದೆಲ್ಲ ಇಳಿದು ಎಲ್ಲ ಮಾಡ್ಬೋದು ಅಲ್ವಾ? ಅಲ್ಲಿ ಸಮತಟ್ಟಾದ ಪ್ರದೇಶ ಇರುತ್ತೆ. ದೃಷ್ಟಿ ಹಾಯುವವರೆಗೂ ಕಡಲನ್ನು ನೋಡುತ್ತಿರಬಹುದು. ನೀವೇನೋ ಬೀಚ್ಗೆ ಹೋಗಿ ನಿಂತ್ಕೊಂಡು ಕಡಲ್ ನೋಡ್ತಾ ಇದ್ರೆ ನಿಮ್ಮ ದೃಷ್ಟಿ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ನಿಮ್ಮ ಕಡಲ್ ಕಾಣ್ತಾನೆ ಇರುತ್ತೆ. ನೋಡಿ ಚಿತ್ರ ನೋಡಿ ಕಾಣ್ತಾನೆ ಇದೆ, ಕಡಲು ಮುಗಿತಾನೆ ಇಲ್ಲ ಅಲ್ವಾ? ಎಷ್ಟು ದೂರ ನೋಡಿದ್ರು ಆ ಕಡಲು ಅಲ್ಲಿ ತನಕ ಹಬ್ಕೊಂಡಿದೆ ಅಲ್ವಾ ಮಕ್ಕಳೇ? ಅಪ್ಪಳಿಸುವ ಸಮುದ್ರದ ಅಲೆಗಳು ನಿಮ್ಮ ಮನಸ್ಸಿಗೆ ಖುಷಿ ನೀಡುತ್ತವೆ. ಈ ಬೀಚ್ ಅಥವಾ ಕಡಲ ತೀರ ಅಂತಂದೀವ, ಅಲ್ಲಿ ಅಪ್ಪಳಿಸುತ್ತೆ ಸಮುದ್ರ ಅಲೆಗಳು ಬಂದು ಬಂದು ನಿಮಗೆ ಅಪ್ಪಳಿಸ್ತಾ ಇರುತ್ತೆ. ಬಂದು ಬಂದ ಕಡಲ ತೀರಕ್ಕೆ ಅಪ್ಪಳಿಸಿ ಮತ್ತೆ ಹಿಂದಿಕ್ಕೆ ಹೋಗುತ್ತೆ. ನೋಡಿ ಚಿತ್ರ ನೋಡಿ ಗೊತ್ತಾಗ್ತಿದೆ, ಕಾಣ್ತಾ ಇದೆಯಲ್ವಾ? ನೋಡಿ ಆ ಥರ ಸಮುದ್ರ ಅಲೆಗಳು ಬಂದು ಬಂದು ಆ ಕಡಲ ತೀರಕ್ಕೆ ಹೊಡೆದು ಮತ್ತೆ ಹಿಂದಿಕ್ಕೆ ಹೋಗ್ತಿರುತ್ತೆ. ಮತ್ತೆ ಬರುತ್ತೆ, ಒಂದಲೆ ಆದಮೇಲೆ ಇನ್ನೊಂದು, 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 ಹಿಂಗೆ ಒಂದಾದ್ಮೇಲೆ ಅಲೆಗಳು ಬರ್ತಾನೆ ಇರುತ್ತೆ. ಇದು ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬ ಖುಷಿಯಾಗಿರುತ್ತೆ. ಅಲ್ಲಿ ಹೋದಿ ನೀವು ಬೀಚಲ್ಲಿ? ಕರ್ನಾಟಕದ ಉಳ್ಳಾಲ, ಮಲ್ಪೆ, ಕಾಪು, ನೋಡಿ ಇವೆಲ್ಲ ಕರ್ನಾಟಕದ ಪ್ರಮುಖ ಕಡಲ ತೀರಗಳು, ಬೀಚ್ಗಳು. ಉಳ್ಳಾಲ ಮೇಲ್ಗಡೆ ಚಿತ್ರ ಕಾಣ್ತಾ ಇದೆ, ಕಲ್ಲೆಲ್ಲ ಇದೆಯಲ್ಲ ಪ್ರದೇಶ, ಅದು ಉಳ್ಳಾಲ ಸಮುದ್ರ ಅಂದರೆ ಉಳ್ಳಾಲದ ಬೀಚ್. ಆಮೇಲೆ ಪಕ್ಕದಲ್ಲಿ ನೋಡಿ ಬಲಗಡೆ, ಅದು ಮಲ್ಪೆ. ಮಲ್ಪೆ ಅನ್ನೋದಲ್ಲಿ ಬರುತ್ತೆ, ಉಡುಪಿ ಹತ್ರ ಬರುತ್ತೆ ಮಲ್ಪೆ ಅನ್ನೋ ಬೀಚ್. ಕೆಳಗಡೆದು ಕಾಪು, ಕಾಪು ಅನ್ನೋ ಬೀಚ್ ಇದು. ಇವೆಲ್ಲ ಚಿತ್ರಗಳು ಕಾಣ್ತಾ ಇದೆಯಾ ಮಕ್ಕಳೇ? ಇವು ಕರ್ನಾಟಕದ ಪ್ರಮುಖ ಕಡಲ ತೀರದ ಬೀಚ್ಗಳು. ಓಂ ಹಾಗೂ ಮರವಂತೆ ಬೀಚ್ಗಳು ನೋಡಲು ಸುಂದರವಾಗಿವೆ. ಅವು ಮೂರಷ್ಟೇ ಅಲ್ಲ, ಈಗ ನೋಡಿ ಮೇಲ್ಗಡೆ ಚಿತ್ರ, ಎಡಗಡೆದು ಓಂ ಬೀಚ್ ಅಂತೀವಿ. ಇದು ಕರ್ನಾಟಕದ ಗೋಕರ್ಣ ಅಂತೀವ, ಅಲ್ಲಿದೆ ಈ ಬೀಚ್. ಇದು ಓಂ ಬೀಚ್, ಅಲ್ಲಲ್ಲೇ ಓಂಕಾರ ಥರ ಇದೆ ಬೀಚ್, ಅದಕ್ಕೆ ಓಂ ಬೀಚ್ ಅಂತ ಹೆಸರು ಇದಕ್ಕೆ. ಆಮೇಲೆ ಮರವಂತೆ, ಇವೆಲ್ಲ ಬೀಚ್ಗಳು ನೋಡೋಕ್ಕೆ ತುಂಬ ಸುಂದರವಾಗಿವೆ. ಹಾಗಿದ್ದರೆ ನಮ್ಮ ಭಾರತದ ಪ್ರಸಿದ್ಧ ಬೀಚ್ಗಳು ಯಾವುವು ಎಂಬುದನ್ನು ತಿಳಿದು ಬರೇ. ಈಗ ನಾವು ಕರ್ನಾಟಕದಲ್ಲಿ ಕೊಟ್ಟಿದ್ದೀವಿ ನಿಮಗೆ, ಭಾರತದ ಪ್ರಮುಖ ಬೀಚ್ಗಳು ಅಥವಾ ಕಡಲ ತೀರಗಳು ಯಾವುದು ಅಂತ ನೀವು ನಿಮ್ಮ ಶಿಕ್ಷಕರ ಸಹಾಯ ಪಡೆದು ಅದನ್ನೊಂದು ಪಟ್ಟಿ ಮಾಡಿ. ಮಾಡ್ತೀರಾ ಎಲ್ಲರೂ? ಕರಾವಳಿ ಭಾಗದ ಮೀನುಗಾರರ ವೇಷಭೂಷಣ ಮತ್ತು ಆಹಾರ ಪದ್ಧತಿಯನ್ನು ಗಮನಿಸಿ. ಈ ಬಗ್ಗೆ ನಾಲ್ಕು ವಾಕ್ಯಗಳನ್ನು ಬರೇ. ನೋಡಿ, ಕರಾವಳಿ ಭಾಗದ ಮೀನುಗಾರರ ವೇಷಭೂಷಣ ಹೇಗಿರುತ್ತೆ ಮತ್ತು ಅವರು ಆಹಾರ ಪದ್ಧತಿ ಯಾವ ರೀತಿಯ ಆಹಾರ ತಿಂತಾರೆ, ಇದನ್ನೆಲ್ಲ ಗಮನಿಸಿ ನೀವು ನಾಲ್ಕು ವಾಕ್ಯ ಬರೀರಿ ಅದರ ಬಗ್ಗೆ. ಮಾಡ್ತೀರಾ ಎಲ್ಲರೂ? ಕಡಲ ತೀರಗಳು ವ್ಯಾಪಾರ ವಹಿವಾಟಿನ ಹೆದ್ದಾರಿಗಳು, ಜಲ ಸಾರಿಗೆಯ ನಿಲ್ದಾಣಗಳು, ಇಲ್ಲಿ ಬಂದರುಗಳಿದ್ದು ಹಡಗುಗಳು ಬಂದು ನಿಲ್ಲುತ್ತವೆ. ಈ ಕಡಲ ತೀರ ಅಥವಾ ನಾವು ಕರಾವಳಿ ಪ್ರದೇಶ ಅಂತೀವಲ್ಲ, ಇದು ವ್ಯಾಪಾರ ವಹಿವಾಟಿನ ಹೆದ್ದಾರಿ. ಅಂದರೆ ಇಲ್ಲಿಂದ ನಮ್ಮ ಬಹುತೇಕ ಸರಕು ಸಾಮಾನೆಲ್ಲ ಇಲ್ಲಿಂದನೇ ಬೇರೆ ದೇಶಗಳು ಹೋಗೋದು ಅಥವಾ ಬೇರೆ ದೇಶದಿಂದ ಬಂದಿದ್ದೆಲ್ಲ ಇಲ್ಲೇ ಜಾಸ್ತಿಗೆ ಬರೋದು. ಇದು ಜಲ ಸಾರಿಗೆ ನಿಲ್ದಾಣಗಳು,
ಅಂದರೆ ಜಲಸಾರಿಗೆಗೆ ನಿಲ್ದಾಣ ಬೇಕಲ್ಲ, ನಾವು ಬಸ್ಗಾದರೆ ಬಸ್ ನಿಲ್ದಾಣ ಅಂತಂತೀವಿ, ರೈಲ್ವೆ ನಿಲ್ದಾಣ ಅಂತಂತೀವಿ. ಈ ಥರ ಹಡಗುಗಳಿಗೆ ಇದು ನಿಲ್ದಾಣ. ಇಲ್ಲಿ ಬಂದರುಗಳಿರುತ್ತೆ, ಅಲ್ಲಿ ಬಂದು ಹಡಗುಗಳು ಬಂದು ನಿಲ್ಲುತ್ತೆ. ಚಿತ್ರ ಕಾಣ್ತಾ ಇದೆ ಮಕ್ಕಳೇ ನೋಡಿ, ಅಲ್ಲಿ ನಮಗೊಂದ್ಕ ಮೂರು ಹಡಗು ಕಾಣ್ತಾ ಇದೆ ಅಲ್ವಾ, ಒಂದು ಎರಡು ಮೂರು ಹಡಗು ಕಾಣ್ತಾ ಇದೆ. ಈ ಥರ ಎಷ್ಟೋ ಹಡಗುಗಳು ಬಂದು ನಿಂತ್ಕೊಳ್ಳುತ್ತೆ, ಅಲ್ಲಿಂದ ಅವು ತಂದಂಥ ಸಾಮಾನುಗಳನ್ನು ಇಳಿಸ್ಬಿಟ್ಟು ಮತ್ತೆ ಬೇರೆ ಸಾಮಾನದಲ್ಲಿ ತುಂಬಿಸ್ಕೊಂಡು ಬೇರೆ ದೇಶಕ್ಕೆ ಹೋಗುತ್ತೆ. ಈ ಥರ ಹಡಗುಗಳು ದೊಡ್ಡ ದೊಡ್ಡ ಹಡಗುಗಳು ಅಲ್ವಾ. ಭೂಪಟದ ಸಹಾಯದಿಂದ ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರುಗಳನ್ನು ಗುರುತಿಸು ಹಾಗೂ ಹೆಸರಿಸು. ಆಗಲೇ ಮಾಡಿದ್ವಿ, ಇನ್ನೊಂದ್ಸಿ ನೋಡಿ, ಇಲ್ಲಿ ಭೂಪಟದಲ್ಲಿ ಅಷ್ಟು ಪ್ರಮುಖ ಬಂದರುಗಳ ಹೆಸರು ಕೊಟ್ಟಿದೆ. ಇಲ್ಲಿ ಕಾಣ್ತಾ ಇದೆಯಾ ಮಕ್ಕಳೇ ನೋಡಿ, ನಾವೀಗ ಈ ಕಡೆ ಮೊದಲು ಪೂರ್ವದಿಂದ ಶುರು ಮಾಡೋಣಂತೆ. ಯಾವುದು? ಕೋಲ್ಕತ್ತಾ, ಆಮೇಲೆ ಹಲ್ದಿಯ ಕೆಳೆ ಬಂದರೆ, ಆಮೇಲೆ ಪಾರಾದೀಪ್, ವಿಶಾಖಪಟ್ಟಣ, ಎನ್ನೋರ್, ಚೆನ್ನೈ, ತೂತುಕುಡಿ, ಆಮೇಲೆ ಈ ಕಡೆ ಪಶ್ಚಿಮ ಕರಾವಳಿನ ಯಾವುದು? ಕೊಚ್ಚಿ, ನವಮಂಗಳೂರು, ಮರ್ಮಗೋವಾ, ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತೀವಲ್ಲ ಅದು ನವಶೇವಾ, ಆಮೇಲೆ ಮುಂಬೈ, ಮೇಲ್ಗಡೆ ಕಾಂಡ್ಲಾ, ಇವೆಲ್ಲನೂ ಭಾರತದ ಪ್ರಮುಖ ಬಂದರುಗಳು ಅಲ್ವಾ. ಆಗಲೇ ಇದ್ರ ಬಗ್ಗೆ ನೋಡಿದ್ವಿ ಅಲ್ವಾ ಮಕ್ಕಳೇ. ಹಡಗಿನ ಚಿತ್ರ, ಇದರ ಉಪಯೋಗದ ಬಗ್ಗೆ ಮೂರು ವಾಕ್ಯಗಳನ್ನು ಬರೇ. ಹಡಗಿನ ಚಿತ್ರ ಮತ್ತು ಅದರ ಉಪಯೋಗದ ಬಗ್ಗೆ ಮೂರು ವಾಕ್ಯಗಳು ಬರೀಬೇಕು. ಇಲ್ಲಿ ನೋಡಿ, ಚಿತ್ರ ಕೊಟ್ಟಿದೆ ನಿಮ್ಗೆ. ಇಲ್ಲಿ ಎರಡು ರೀತಿ ಹಡಗಿರುತ್ತೆ ಮಕ್ಕಳೇ. ಆ ಕೆಳಗಡೆ ಕಾಣ್ತಾ ಇದೆಯಾ, ಇದು ಮನುಷ್ಯರನ್ನ ಸಾಗಿಸೋ ಹಡಗು. ಅಂದ್ರೆ ಮನುಷ್ಯ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಇದ್ರಲ್ಲಿ ನೂರಾರು ಜನ ಒಟ್ಟಿಗೆ ಕೂತ್ಕೊಂಡು ಇನ್ನೊಂದು ದೇಶಕ್ಕೆ ಹೋಗ್ಬೋದು. ಕಾಣ್ತಾ ಇದೆಯಾ ನಿಮ್ಗೆ ಅಲ್ಲಿ ಒಂಥರ ಮಹಡಿ ತರ ಇದೆ ನೋಡಿ, ಎರಡು ಮೂರು ನಾಲ್ಕು ಮಹಡಿಗಳು ಕಾಣ್ತಾ ಇದೆ. ಅದ್ರ ಪಕ್ಕದಲ್ಲಿ ನೋಡಿ, ಆ ಒಂದು ಲಾರಿ ನಿಂತಿದೆ ಅಲ್ವಂದಲ್ವಾ, ಎಷ್ಟು ಪುಟ್ಟದಾಗ ಕಾಣುತ್ತೆ ಹಡಗ್ ಮುಂದೆ. ಲಾರಿ ಅಂದ್ರೆ ನಮ್ಗೆ ಇಲ್ಲಿ ನೋಡಿದ್ರೆ ಎಷ್ಟು ದೊಡ್ಡದಾಗಿರುತ್ತೆ ಲಾರಿ, ಆದ್ರೆ ಹಡಗಿನ ಮುಂದೆ ಲಾರಿ ಎಷ್ಟು ಪುಟ್ಟದಾಗ ಕಾಣಿಸ್ತಾ ಇದೆ. ಇದು ಮನುಷ್ಯನ ಸಾಕ್ಸುವಂತ ಒಂದು ಹಡಗು, ಅಂದ್ರೆ ಯಾತ್ರಾ ಹಡಗು. ಈ ಕಡೆ ಪಕ್ಕದಲ್ಲಿ ನೋಡಿ ಬಲ್ಗಡೆ, ಅದು ಸಾಮಾನು ಸಾಕ್ಸುವಂತ ಹಡಗು. ಕಾಣ್ತಾ ಇದೆಯಾ ಅಲ್ಲಿ ನೋಡಿ, ಒಂದ್ರ ಮೇಲೆ ಆತರ ಡಬ್ಬಗಳನ್ನ ಪೇರ್ಸಿಟ್ಟಿದ್ದಾರೆ. ಆ ಒಂದೊಂದು ಡಬ್ಬಾನು ಅದನ್ನ ಲಾರಿಗಳಲ್ಲಿ ತರ್ತಾರೆ, ಅದನ್ನ ಅದ್ರಲ್ಲಿ ಯಾವ್ಯಾವುದೋ ಸಾಮಾನು ಅದನ್ನ ಇದರಲ್ಲಿ ತುಂಬಿಸ್ಬಿಟ್ಟು ಆ ಡಬ್ಬಾನೇ ಇನ್ನೊಂದು ದೇಶಕ್ಕೆ ತಗೊಂಡೋಗಿ ಅಲ್ಲಿ ಅದನ್ನ ಬೆಲ್ಲಿಗೆ ಬೇಕೋ ಅಲ್ಲಿಗೆ ಸರಬರಾಜು ಮಾಡ್ತಾರೆ. ಈ ತರ ಇದು ಸರಕು ಸಾಗಣೆ ಹಡಗು. ಅದು ಅಂದ್ರೆ ಮನುಷ್ಯರಲ್ಲ, ಆ ತರ ಸರಕನ್ನು ಕೂಡ ಈ ಹಡಗುಗಳಲ್ಲಿ ಸಾಗಿಸ್ತಾರೆ. ಭಾರತದ ಭೂಪಟದಲ್ಲಿ ಮುಂಬೈ, ನವಮಂಗಳೂರು, ಚೆನ್ನೈ, ವಿಶಾಖಪಟ್ಟಣ ಮತ್ತು ಗೋವಾಗಳನ್ನು ಗುರುತಿಸು. ಏನ್ ಮಾಡಿದೆ, ಭಾರತದ ಭೂಪಟ ಕೊಟ್ಟಿದೆ, ಇದರಲ್ಲಿ ಈ ಐದು ಇದನ್ನ ನಾವು ಗುರುತಿಸ್ಬೇಕು, ಐದು ಊರುಗಳು ಅಥವಾ ಬಂದರುಗಳು. ನೋಡಿ ಎಲ್ಲ ಮಾಡಿದೆ ಅಲ್ವಾ, ಈಗ ಆ ಕೆಂಪು ವೃತ್ತಗಳು ಕಾಣ್ತಿದೆಯಲ್ಲ ಮೇಲಿಂದ ನೋಡಿ, ಮೊದಲು ಮುಂಬೈ ಆ ಕಡೆ ಪಶ್ಚಿಮ ಕರಾವಳಿನಲ್ಲಿ, ಅದ್ರ ಕೆಳಗಡೆ ಗೋವಾ, ಕೆಳಗಡೆ ಬಂದರೆ ನವಮಂಗಳೂರು. ಅವು ಮೂರು ಪಶ್ಚಿಮ ಕರಾವಳಿಲಿ ಬರುವಂತ ಮೂರು ಬಂದರುಗಳು. ಈ ಕಡೆ ಪೂರ್ವ ಕರಾವಳಿಯಲ್ಲಿ ಕೆಳಗಡೆ ಇರೋದು ಚೆನ್ನೈ, ಮೇಲ್ಗಡೆ ಇರೋದು ವಿಶಾಖಪಟ್ಟಣ. ಈ ಐದು ನಾವೀಗ ಪ್ರಮುಖ ಬಂದರುಗಳನ್ನು ಇಲ್ಲಿ ಗುರುತಿಸಿದ್ವಿ. ಕಾಣ್ತಾ ಇದೆಯಾ ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.